ಹಾಸನದಲ್ಲಿ ಮತ್ತೆ ಮುಂದುವರೆದಿದೆ ರೇವಣ್ಣ ಪ್ರೀತಂ ಅವರ ಜಟಾಪಟಿ ಶಾಸಕ ಪ್ರೀತಂ ಗೌಡ ಬಹಿರಂಗ ಸವಾಲ್ಗೆ ರೇವಣ್ಣ ಪ್ರತಿ ಸವಾಲ್ ಹಾಕಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಲೇಬೇಕು ಆ ಸವಾಲನ್ನು ನಮ್ಮ ಪಕ್ಷ ಸ್ವೀಕಾರ ಮಾಡುತ್ತೆ ಯಾರನ್ನು ನಿಲ್ಲಿಸಬೇಕೆಂದು ಪಕ್ಷ ನಿರ್ಣಯ ಮಾಡುತ್ತೆ ಹಾಸನ ಜಿಲ್ಲೆಯಲ್ಲಿ 25 ಎಂಎಲ್ಎ ಆಗಿ ಕೆಲಸ ಮಾಡಿದ್ದೀನಿ ನಾನು ನಿಂತರೆ 50,000 ಒಬ್ಬ ಸಾಮಾನ್ಯನನ್ನ ನಿಲ್ಲಿಸುತ್ತೇನೆ ರೇವಣ್ಣಗೆ 50 ಅಂದ್ರೆ ಸಾಮಾನ್ಯನಿಗೆ 75,000 ಲೀಡ್ ಇರ್ತಾರ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀವಿ 75,000 ಅಂತರದಲ್ಲಿ ಅವರು ಗೆಲ್ಲಬೇಕು ಹೀಗಂತ ರೇವಣ್ಣ ಪ್ರೀತಂ ಗೌಡ ಅವರಿಗೆ ಪ್ರತಿ ಸವಾಲನ್ನ ಹಾಕ್ತಾರೆ 75,000 ಬೇಡ 55,000 ದಿಂದ ಗೆಲ್ಲಲಿ ಅಂತ ರೇವಣ್ಣ ಸವಾಲ್ ಹಾಕಿದ್ದಾರೆ ಹಾಸನದಲ್ಲಿ ರೇವಣ್ಣ ಪ್ರೀತಂ ಜಟಾಪಟಿ ಸರ್ವೆ ಸಾಮಾನ್ಯ ಇದೀಗ ಮತ್ತೆ ಅವರ ಜಟಾಪಟಿ ಮುಂದುವರೆದಿದೆ ಏನಂತ ಅಂದ್ರೆ ಶಾಸಕ ಪ್ರೀತಂ ಗೌಡರು ಬಹಿರಂಗವಾಗಿ ಸವಾಲ್ ಹಾಕಿರ್ತಾರೆ ಆ ಸವಾಲ್ಗೆ ರೇವಣ್ಣ ಪ್ರತಿ ಸವಾಲ್ ಒಡ್ಡಿದ್ದಾರೆ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಬೇಕು ಆ ಸವಾಲನ್ನ ನಮ್ಮ ಪಕ್ಷ ಸ್ವೀಕಾರ ಮಾಡುತ್ತೆ ಅಂತ ತಿಳಿಸಿದ್ದಾರೆ ಈಗ ಇನ್ನೊಂದು ಸವಾಲಿದೆ ಏನು ಸವಾಲು 49,050,000ದಲ್ಲಿ ಒಂದು ಕಮ್ಮಿ ನೋಡ್ರೆ ಯಾರು ನಿಲ್ಲಿಸಬೇಕು ಪಕ್ಷ ತೀರ್ಮಾನ ಮಾಡಿ ಆ 49,050,000ದಲ್ಲಿ ಒಂದು ಓಟಿ ಕಮ್ಮಿ ಇಲ್ದಂಗೆ ಹೇಳೋರಲ್ಲ ಸವಾಲು ಇದೇ ಇಲ್ಲವರಲ್ಲ ಆ ಸವಾಲನ್ನ ನಾನು ನಮ್ಮ ಜಿಲ್ಲೆಯಲ್ಲಿ ನಾನು 25 ವರ್ಷ ಎಂಎಲ್ಎ ಕೆಲಸ ಮಾಡಿದ್ದೀನಿ ಆ ಜಿಲ್ಲೆಯ ಸವಾಲನ್ನ ಸ್ವೀಕಾರ ಮಾಡಿ ನೋಡ್ರಿ ಈಗ ನಾನಿದ್ರೆ 50,000 ನೀವು ಒಟ್ಟಿಗಿಟ್ಟಿಲ್ಲಿ ಹೋದ್ರೆ ನಿಲ್ಲಿಸ್ತಾ ಏನ್ ಮಾಡ್ಬೇಕು ಹೇಳಿ ಅವ್ರಿಗಿದ್ರೆ ನಾನು 25 ವರ್ಷ ಎಂಎಲ್ಎ ಆಗಿರೋ ನಿಂತು ಗೆಲ್ಲಿದ್ರೆ ಒಬ್ಬ ಸಾಮಾನ್ಯ ನಿಲ್ಲಿಸ್ತೇನಪ್ಪ ಅವ್ನಿದ್ರೆ ಗೆದ್ರೆ ಹಾಗೇನಾಗ್ಬೇಕಾಯ್ತದೆ ಸಾಮಾನ್ಯಂಗೂ 50,000 ಇಟ್ಕೋಬೇಕಲ್ಲ ಇವರು ರೇವಣ್ಣ ರೇವಣ್ಣಗೆ ಲೀಡ್ರಿಗೆ 50 ಅಂದ್ರೆ ಅವ್ರಿಗೆ ಎಷ್ಟು ಇಡ್ತಾರೆ 75 ಇಡ್ತಾರ 75,000 ಇಡ್ಬೇಕಾಯ್ತದಾಗ ಈಗ ನನಗೆ 50,000 ಇಟ್ಟರೆ ಯಾರೋ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮಾಡ್ತೀನಿ ಅಂತ ಇಟ್ಟು ಯಾರನ್ನ ಒಬ್ರು ಮಾಡ್ತೀನಿ ಆಗ ಒಂದು 75,000 ಗೆಲ್ಬೇಕಲ್ಲ ಅವರು ಬೇಡ 75 ಬೇಡ ನನ್ನ ಲೆವೆಲ್ಗೆ 55 ನಾನು ಸ್ವೀಕಾರ ಮಾಡ್ತೀನಿ ನಮ್ಮ ಪಕ್ಷ ಅದಕ್ಕೆ ರೆಡಿ ಇದ್ದೀನಿ ಕೂತ್ಕೋತೀವಿ ಇಲ್ಲಿ ಕ್ವಶನ್ ಇಲ್ಲ ಈ ಹಾಸನ ಕ್ಷೇತ್ರ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಹಾಸನದಲ್ಲಿ ರೇವಣ್ಣ ಹಾಗೂ ಪ್ರೀತಂ ಅವರ ಜಟಾಪಟಿ ಸರ್ವೇ ಸಾಮಾನ್ಯ ಇದಕ್ಕೆ ಇದ್ರ ಬೆನ್ನಲ್ಲೇ ಶಾಸಕ ಪ್ರೀತಂ ಗೌಡರು ಬಹಿರಂಗವಾಗಿ ಒಂದು ಸವಾಲ್ ಹಾಕಿರ್ತಾರೆ ಟಾಕ್ ವಾರ್ ನಡೀತಾ ಇದೆ ಇವಾಗ ರೇವಣ್ಣ ಹಾಗೂ ಪ್ರೀತಂ ಗೌಡರ ನಡುವೆ ಏನಿತ್ತು ಟಾಕ್ ವಾರ್ ಅಂತ ಧನಶ್ರೀ ಹಾಸನ ಜಿಲ್ಲೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇವತ್ತು ಪ್ರೀತಂ ಗೌಡ ಹಾಕಿರುವಂತಹ ಸವಾಲ್ಗೆ ಮೊದಲ ಬಾರಿಗೆ ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು ಈ ಹಿಂದೆ ಪ್ರೀತಂ ಗೌಡ ಹೇಳಿದ್ರು ರೇವಣ್ಣರವರು ಮುಂಬರುವ ದಿನಗಳಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ನಾನು 50,000 ಲೀಡ್ ನಲ್ಲಿ ಗೆಲ್ತೀನಿ ಅದರಲ್ಲಿ ಒಂದು ಮತ ಕೂಡ ಕಡಿಮೆ ಆದ್ರೆ ನಾನು ಅವತ್ತೇ ರಾಜೀನಾಮೆ ಕೊಡ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆ ಸವಾಲನ್ನ ಈ ರೀತಿಯಾಗಿ ಸ್ವೀಕಾರ ಮಾಡಿದ್ರು ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸ್ತೀನಿ ಅದರಲ್ಲಿ ಇವರು 75,000 ಲೀಡ್ ತಗೊಂತಾರ 75,000ಕ್ಕಿಂತ ಹೆಚ್ಚಿನ ಲೀಡ್ ತಗೊಂತಾರ ಆ ಸವಾಲನ್ನ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವ ಮುಖಾಂತರ ಪ್ರೀತಂ ಗೌಡ ಹೇಳಿಕೆಗೆ ಇವತ್ತು ಪ್ರತಿ ಸವಾಲು ಕೂಡ ಹಾಕಿರುವಂತದ್ದು ಆ ಹಾಸನ ಜಿಲ್ಲೆಯಲ್ಲಿ ಸುಮಾರು 25 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಜೊತೆಗೆ ಹಾಸನ ಜಿಲ್ಲೆ ನನಗೇನು ಹೊಸದಲ್ಲ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದೀನಿ ಅನ್ನುವ ಮುಖಾಂತರ ಪ್ರೀತಂ ಗೌಡಂಗೆ ಟಾಂಗ್ ಕೊಟ್ಟಿರುವಂತದ್ದು ಜೊತೆಗೆ ನೀನು ನಿಂತ್ರೆ 50,000 ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಗೆಲ್ಲಿಸುವಂತಹ ಕೆಲಸವನ್ನು ಮಾಡ್ತೀನಿ ಗೆದ್ರೆ ಆಗ ಏನಾಗ್ಬೇಕು ಪ್ರೀತಂ ಗೌಡಗೆ ಅನ್ನುವ ಮುಖಾಂತರ ಒಂದ್ ರೀತಿ ಟಾಂಗ್ ಕೂಡ ಕೊಟ್ಟಿರುವಂತದ್ದು ಒಬ್ಬ ಏನು ಈ ಹಿಂದೆ ಸಾಕಷ್ಟು ಟಾಕ್ ವಾರ್ ಕೂಡ ನಡೆದಿತ್ತು ಪ್ರೀತಂ ಗೌಡ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಜೊತೆಗೆ ಭವಾನಿ ರೇವಣ್ಣ ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟ ಸಂಚಾರ ಮಾಡ್ತಾ ಇರುವಂತದ್ದು ಕಾರ್ಯಕರ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಅವರು ಸವಾಲನ್ನ ಸ್ವೀಕಾರ ಮಾಡಿದ್ದಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಹಿಂದೆ ಕೂಡ ಹೇಳಿದ್ರು ಅವರು ಒಂದೇ ಒಂದು ಗೊಂದಲದ ಹೇಳಿಕೆಯನ್ನು ಕೂಡ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೊಟ್ಟಿರುವಂತದ್ದು ಸಾಮಾನ್ಯ ಕಾರ್ಯಕರ್ತ ಯಾರು ಹಾಗಾದ್ರೆ ಭವಾನಿ ರೇವಣ್ಣ ಆಗಿರ್ಬೋದಾ
ಸ್ವರೂಪ ಆಗಿರ್ಬೋದ, ಈ ರೀತಿಯ ಪ್ರಶ್ನೆಗಳು ಕೂಡ ಇದರಲ್ಲಿ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದೆ ಪ್ರಜ್ವಲ್ ರೇವಣ್ಣ ಕೂಡ ಹೇಳಿದ್ರು, ನಾನು ಒಬ್ಬ ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಸನದ ಸಂಸದನಾಗಿದ್ದೇನೆ ಅನ್ನುವ ಮುಖಾಂತರ ಭವಾನಿ ರೇವಣ್ಣರವರ ಮಾತಿಗೆ ಒಂದ್ ರೀತಿ ಇಂಗಿತ ವ್ಯಕ್ತಪಡಿಸಿದ್ರು. ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಅದೇ ಮಾತನ್ನ ಹೇಳಿರುವಂತದ್ದು, ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ, ಅವಾಗ ಪ್ರೀತಮ್ ಗೌಡ 75,000 ಓಟ್ ತಗಂತಾರ, 50,000 ಓಟ್ ತಗಂತಾರ, ಆಗ ಏನಾಗುತ್ತೆ ನೋಡೋಣ, ಕಾದ್ ನೋಡೋಣ, ಅವ್ರ ಸವಾಲನ್ನ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವ ಮುಖಾಂತರ ಇವತ್ತು ಅವ್ರಿಗೆ ಟಾಂಗ್ ನೀಡಿರುವಂತದ್ದು. ಒಟ್ಟಾರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ವಾಕ್ ಸಮರಗಳು, ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಪ್ರೀತಮ್ ಗೌಡ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಇವರ ವಾಕ್ ಸಮರಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಧನಶ್ರೀ, ಧನ್ಯವಾದಗಳು ಪ್ರಕಾಶ್ ನಿಮ್ಮ ಮಾಹಿತಿಗಾಗಿ. ಆ 49,000 50,000 ಒಂದು ಓಟಿ ಕಮ್ಮಿ ಇದ್ದಂಗೆ ಹೇಳೋರೆಲ್ಲ ಸವಾಲು ಇದೇ ಇಲ್ಲವ್ರಲ್ರಿ. ಆ ಸವಾಲ್ನ ನಾನು ನಮ್ಮ ಜಿಲ್ಲೆಯಲ್ಲಿ ನಾನು 25 ವರ್ಷ MLA ಕೆಲಸ ಮಾಡಿದ್ದೀನಿ, ಆ ಜಿಲ್ಲೆಯ ಸವಾಲ್ನ ಸ್ವೀಕಾರ ಮಾಡಿ ನೋಡ್ರಿ. ಈಗ ನಾನಿದ್ರೆ 50,000